ಇನ್ನು ಹಿಂದೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ವೇಳಾಪಟ್ಟಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಟೆನ್ಷನ್ ರಿಲೀಫ್ ಪಪ್ಪ ಈ ಮಕ್ಕಳ ಪಾಡಂತು ಹೇಳುತ್ತಿರೋದು ಯಾಕಂದ್ರೆ ಒಂದು ಕಡೆ ಎಕ್ಸಾಮ್ ಆಗೋದ್ರೆ ಟೆನ್ಷನ್ ಇಲ್ಲ ಆಗಿಲ್ಲ ಅಂತಂದ್ರೆ ಮನೆಯಲ್ಲಿ ಆ ಕಡೆ ಈ ಕಡೆ ಹೋಗಕ್ಕೆ ಬಿಡಲ್ಲ ಓದಿದ ನೆನಪುಳಿಯತ್ತ ಇಲ್ಲೋ ಗೊತ್ತಿಲ್ಲ ಇದರ ನಡುವೆ ಈ ಕೊರೋನಾ ಸುದ್ದಿ ದ್ವಿತೀಯ ಪಿಯುಸಿ ಇಂಗ್ಲಿಷ್ ಪರೀಕ್ಷೆ ದಿನಾಂಕ ಹಿಂದೆ ಪ್ರಕಟ ಸಾಧ್ಯತೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಅಲ್ಲಿ ಒಂದು ಇಂಗ್ಲಿಷ್ ಪರೀಕ್ಷೆ ದಿನಾಂಕ ಒಂದು ಇಂಗ್ಲಿಷ್ ಮಾತ್ರ ಬಾಕಿ ಇರುವಂತದ್ದು ಮಾಡೇ ಮಾಡ್ತೀವಿ ಅಂತ ಹೇಳಿ ಆಲ್ರೆಡಿ ಹೇಳಿದ್ರು ಸಚಿವರು ಕೂಡ ಹಾಗಾಗುತ್ತೆ ಸೋ ಹಾಗಾಗಿ ಹಿಂದೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಟೆನ್ಷನ್ ರಿಲೀಫ್ ಯಾವಾಗ ಎಕ್ಸಾಮ್ ಅನ್ನೋದರ ಬಗ್ಗೆ ಮಾಹಿತಿ ಬರಬಹುದೇನೋ ಕೊರೋನಾ ಕಾರಣದಿಂದ ಮುಂದೂಡಿದ್ದೆ ಎಸ್ಎಸ್ಎಲ್ಸಿ ಪರೀಕ್ಷೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವರ್ಗಕ್ಕೆ ಮಾತ್ರ ಯಾಕೆ ಅಂತಂದ್ರೆ ಅಟ್ ಲೀಸ್ಟ್ ಶಿಕ್ಷಣ ಇಲಾಖೆ ಎಸ್ಎಸ್ಎಲ್ಸಿ ಮಂಡಳಿ ಅಧಿಕಾರಿಗಳ ಸಭೆಯ ನಂತರ ಒಂದು ವೇಳೆ ಇವತ್ತು ಯಾವುದಾದರೂ ಒಂದು ನಿರ್ಧಾರ ಒಂದೋ ಇಲ್ಲ ಮತ್ತೆ ಮುಂದೂಡಿದೀವಿ ಅಂತ ಬರಬಹುದು ಅಥವಾ ಇಲ್ಲ ಡೇಟ್ ಫಿಕ್ಸ್ ಮಾಡ್ತೀವಿ ಅಂತ ಬರಬಹುದು ಓಕೆ ನಂದೀಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಂದೀಶ್ ಏನು ನಿರ್ಧಾರ ಬರಬಹುದು ವೇಳಾಪಟ್ಟಿ ಪ್ರಕಟ ಆಗಬಹುದು ಅಥವಾ ಮುಂದೂಡಲ್ಪಡಬಹುದು ಯಾವ ನಿರ್ಧಾರಕ್ಕೆ ಬಂದ ಹಾಗಿದೆ ಶಿಕ್ಷಣ ಇಲಾಖೆ ಹಾಗೂ ಗವರ್ನಮೆಂಟ್ ಜಯಪ್ರಕಾಶ್ ಏನಂತಂದ್ರೆ ಕೊರೋನಾದಿಂದಾಗಿ ಸುಮಾರು 2 ತಿಂಗಳ ಕಾಲ ಏನು ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆ ಮುಂದೂಡಿಕೆ ಆಗಿತ್ತು ಇವತ್ತು ಅಧಿಕಾರಿಗಳ ಜೊತೆ ಸಚಿವ ಸುರೇಶ್ ಕುಮಾರ್ ಅವರು ಸಭೆಯನ್ನ ನಡೆಸಿ ಅಂತಿಮ ಹಂತದ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಮಧ್ಯಾಹ್ನ 12:30ಕ್ಕೆ ವಿಧಾನಸೌಧದಲ್ಲಿ ನಡೆಯುವಂತ ಒಂದು ಅಧಿಕಾರಿಗಳ ಜೊತೆ ಮೀಟಿಂಗ್ ಮುಗಿಸಿ ಡೇಟ್ ಅನ್ನ ಅನೌನ್ಸ್ ಮಾಡ್ತೀವಿ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇದೆ ಈಗ ಜೂನ್ 2 ಅಥವಾ 3ನೇ ವಾರದಲ್ಲಿ ಅಂತಿಮವಾಗಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಯುವಂತ ಒಂದು ಸಾಧ್ಯತೆ ಇದೆ ಅಂತ ಗೊತ್ತಾಗ್ತಾ ಇದೆ ಜಯಪ್ರಕಾಶ್ ಯಾವಾಗ ಯಾವಾಗ ಮತ್ತೊಮ್ಮೆ ಹೇಳಿ ಜೂನ್ 2 ಅಥವಾ 3ನೇ ವಾರದಲ್ಲಿ ಅಂತಿಮ ಹಂತದ ಡೇಟ್ ಅನ್ನ ಫಿಕ್ಸ್ ಮಾಡಿ ಪರೀಕ್ಷೆ ನಡೆಸುವಂತ ಒಂದು ಸಾಧ್ಯತೆ ಹೆಚ್ಚಾಗ್ತಾ ಇದೆ ಹೀಗಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಅವ್ರಿಗೆ ಅಭ್ಯಾಸ ಮಾಡ್ಕೊಳ್ಳೋದಕ್ಕೂ ಕೂಡ ಸಮಯಾವಕಾಶ ಕೊಡ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು ಹೀಗಾಗಿ ಒಂದು 15 ದಿನಗಳ ಕಾಲ ಅವ್ರಿಗೆ ಸಮಯವನ್ನ ನೀಡಿ 2 ಅಥವಾ 3ನೇ ವಾರದಲ್ಲಿ ಡೇಟ್ ಫಿಕ್ಸ್ ಮಾಡುವಂತ ಸಾಧ್ಯತೆ ಇದೆ ಹೀಗಾಗಿ ಇಂಗ್ಲಿಷ್ ಪರೀಕ್ಷೆಯನ್ನು ಕೂಡ ಏನು ದ್ವಿತೀಯ ಪಿಯುಸಿ ಇಂಗ್ಲಿಷ್ ಪರೀಕ್ಷೆ ಒಂದು ಉಳ್ಕೊಂಡಿತ್ತು ಅದು ಕೂಡ ಡೇಟ್ ಇವತ್ತೇ ಪ್ರಕಟ ಮಾಡುವಂತ ಒಂದು ಸಾಧ್ಯತೆ ಇದೆ ಹೀಗಾಗಿ ಇದ್ರ ಜೊತೆಗೆ ಏನಂತಂದ್ರೆ ಈಗಾಗಲೇ ಬೆಂಗಳೂರು ಮತ್ತೆ ಬೇರೆ ಬೇರೆ ಊರುಗಳನ್ನ ತೊರೆದಿರ್ತಕ್ಕಂತ ವಿದ್ಯಾರ್ಥಿಗಳಿಗೆ ಆಯಾ ಊರುಗಳಲ್ಲೇ ಪರೀಕ್ಷಾ ಕೇಂದ್ರಗಳಿಗೆ ಪರೀಕ್ಷೆಯನ್ನ ಬರೆಯೋದಕ್ಕೆ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ ಒಟ್ಟಿನಲ್ಲಿ ಕಳೆದ 2 ತಿಂಗಳಿಂದಲೂ ಕೂಡ ಏನು ವಿದ್ಯಾರ್ಥಿಗಳಿಗೆ ಟೆನ್ಷನ್ ಇದ್ರು ಪರೀಕ್ಷೆ ಯಾವಾಗ ನಡೆಯುತ್ತೆ ಯಾವಾಗ ಇಲ್ಲ ಅನ್ನುವಂಥದ್ದು ಆದ್ರೆ ಇವತ್ತು ಅಂತಿಮವಾಗಿ ಅದಕ್ಕೆ ತೆರೆ ಬೀಳುವಂತ ಸಾಧ್ಯತೆ ಇದೆ ಈಗ ಪಿಯುಸಿ ಪರೀಕ್ಷೆ ಹೆಂಗ್ ಮಾಡ್ತಾರೆ ಅಲ್ಲಿಂದಲ್ಲೇ ಮಾಡ್ತಾರೆ ಅಂತಿದೆ ಅದಕ್ಕೆ ಸರಿ ಅಲ್ಲಲ್ಲೇ ಮಾಡಿಸೋದು ಸರಿ ಅಂತ ಇದೆ ಸರಿಯಲ್ಲ ಅಂತಿದೆ ಕೆಲವರಿಗೆ ಎಲ್ಲಿಂದಲ್ಲಿ ಎಲ್ಲಿಗೆ ಹೋಗಿದ್ದಾರೆ ಈಗ ನನ್ನ ಒಂದು 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 ನಂದೀಶ್ ಕೇಳಿಬಿಡ್ತೀನಿ ಈಗ ಎಸ್ ಎಲ್ ಸಿ ಎಕ್ಸಾಮ್ ನಡೆಯುತ್ತೆ ಅಂತ ಇಟ್ಕೊಳ್ಳಿ ಈ ಮಕ್ಕಳು ಎಲ್ಲೆಲ್ಲ ಹೋಗಿದ್ದಾರೆ ಅಜ್ಜನ ಮನೆಗೋ ಅಜ್ಜಿ ಮನೆಗೋ ಮತ್ತೊಂದು ಕಡೆಗೋ ಎಲ್ಲೆಲ್ಲ ಹೋಗಿ ಇರ್ತಾರೆ ಈಗ ಅವರು ಬರುವಂಥ ಸಂದರ್ಭದಲ್ಲಿ ಅವರಿಗೆಲ್ಲ ವಾಹನಗಳೆಲ್ಲ ಇರುತ್ತಾ ಈಗ ಮೇ ಜೂನ್ ಟೈಮಲ್ಲಿ ಸೊ ಹಾಗಾಗಿ ಅದರ ಬಗ್ಗೆ ಸರ್ಕಾರವಾಗಲಿ ಶಿಕ್ಷಣ ಇಲಾಖೆ ಆಗಲಿ ಏನ್ ಕ್ರಮ ಕೈಗೊಳ್ಳುತ್ತೆ ಹೆಂಗೆ ಅದು ಜಯಪ್ರಕಾಶ್ ಏನಂತಂದ್ರೆ ಈಗಾಗಲೇ ಪಿಯು ಬೋರ್ಡ್ ಮತ್ತೆ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಕೂಡ ಸ್ಪಷ್ಟವಾಗಿ ಒಂದು ಸುತ್ತೋಲೆಯನ್ನ ಹೊರಡಿಸಿದೆ ಅದ್ರ ಜೊತೆಗೆ ಸಚಿವರು ಕೂಡ ಹೇಳಿದ್ದಾರೆ ಈಗಾಗಲೇ ಬೆಂಗಳೂರು ಮತ್ತೆ ಹಾಸ್ಟೆಲ್ಗಳಲ್ಲಿ ಏನು ಅಭ್ಯಾಸವನ್ನ ಮಾಡ್ತಾ ಇದ್ರು ಈಗ ಬೆಂಗಳೂರು ಇಂದ ಹೊರಜಿ ಅಭ್ಯಾಸ ಮಾಡ್ತಾ ಇರ್ತಕ್ಕಂತ ವಿದ್ಯಾರ್ಥಿಗಳು ಈಗಾಗಲೇ ಅವರವರ ಊರುಗಳಿಗೆ ತೆರಳಿದ್ದಾರೆ ಅಂದ್ರೆ ಒಂದು ಜಿಲ್ಲೆಯಲ್ಲಿ ಅಂದ್ರೆ ತುಮಕೂರಿನಲ್ಲಿ ಎಕ್ಸಾಮ್ ಬರಿಬೇಕಾಗಿದ್ದವರು ಬೆಂಗಳೂರಿನಲ್ಲಿ ಸೇರ್ಕೊಂಡಿದ್ರೆ ಬೆಂಗಳೂರಿನಲ್ಲಿ ಬರೆಯುವಂತಹ ಅವಕಾಶವನ್ನ ಈಗಾಗಲೇ ವಿದ್ಯಾರ್ಥಿಗಳಿಗೆ ಕಲ್ಪಿಸಲಾಗಿದೆ ಮತ್ತೆ ಅವರ ವಿದ್ಯಾರ್ಥಿ ಪರೀಕ್ಷಾ ಕೇಂದ್ರ ಮತ್ತೆ ಕೋಡ್ಗಳನ್ನ ಈಗಾಗಲೇ ಆಯಾ ಶಾಲೆಗಳು ಮತ್ತೆ ಅವರು ಪಡ್ಕೊಂಡು ಈಗಾಗಲೇ ಅವರಿಗೆ ವ್ಯವಸ್ಥೆ ಮಾಡುವಂತ ಒಂದು ಕೆಲಸವನ್ನ ಮಾಡಲಾಗಿದೆ ಯಾಕೆಂತಂದ್ರೆ ಈಗ ಮಂಗಳೂರು ಚಿಕ್ಕಮಂಗಳೂರು ಮತ್ತೆ ಬೇರೆ ಬೇರೆ ಜಿಲ್ಲೆಗಳಿಂದ ಅವರವರ ಊರುಗಳಿಗೆ ಹೋಗಿರ್ತಾರೆ ಒಂದು ಜಿಲ್ಲೆ ಅದ್ರ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ ಜಯಪ್ರಕಾಶ್ ಅವ್ರಿಗೆ ಅಂತಹ ವಿದ್ಯಾರ್ಥಿಗಳಿಗೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಎಕ್ಸಾಮ್ ಮಾಡಬೇಕು ಅನ್ನುವಂಥದ್ದು ಈಗ ಚರ್ಚೆ ಆಗ್ತಾ ಇದೆ ಅದು ಸ್ಪಷ್ಟವಾಗಿ ಏನಂತಂದ್ರೆ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಅಂದ್ರೆ ಪಿಯುಸಿ ವಿದ್ಯಾರ್ಥಿಗಳಿಗೆ ರೆಸ್ಪಾನ್ಸ್ ಯಾವ ರೀತಿ ಬಂತು ಅಲ್ಲಲ್ಲೇ ಮಾಡಿಸೋ ವಿಚಾರಕ್ಕೆ ನನಗೂ ಕೆಲವರು ಫೋನ್ ಮಾಡಿದ್ರು ಅದು ಬೇಡ ಅಂತಂದ್ರು ಕೆಲವರು ಗೊತ್ತಿಲ್ಲ ನನಗೆ ಕೆಲವರು ಬೇಕು ಅಂತಂದ್ರು ಅದಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ ಅದರಲ್ಲಿರುವಂತಹ ಸಾಧಕ ಬಾಧಕ ಏನು ಈಗ ಊರಲ್ಲೇ ಇರುವ ಕಡೆ ಮಾಡಿದ್ರೆ ಇರುವಂತಹ ಸಾಧಕ ಬಾಧಕ ಏನು ಜಯಪ್ರಕಾಶ್ ಇವಾಗ ಏನಂತಂದ್ರೆ ಈಗ ನೀವ್ ಹೇಳಿದ್ದು ಉತ್ತಮವಾದಂತ ಪ್ರಶ್ನೆ ಯಾಕೆಂತಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಈಗ ಬೇರೆ ಒಂದು ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಅವರವರ ರಾಜ್ಯಗಳಿಗೆ ಹೋಗಿದ್ದಾರೆ ಸಮಸ್ಯೆ ಆಗೋದು ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ ಆದ್ರೆ ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಇದು ಸಮಸ್ಯೆ ಆಗೋದಿಲ್ಲ ಯಾಕೆಂತಂದ್ರೆ ಅವರವರ ಜಿಲ್ಲೆಗಳಲ್ಲಿ ಪರೀಕ್ಷಾ ಕೇಂದ್ರಗಳಲ್ಲಿ ಬರೆಯುವಂತಹ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಆದ್ರೆ ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ ಇದು ಸಾಕಷ್ಟು ಸಮಸ್ಯೆಯನ್ನ ಕಾಡ್ತಾ ಇರ್ತಕ್ಕಂಥದ್ದು ಯಾಕೆಂತಂದ್ರೆ ಈಗಾಗಲೇ ಅದು ಅಂತಿಮ ಹಂತಕ್ಕೆ ಇನ್ನೂ ಕೂಡ ಬಂದಿಲ್ಲ ಹೀಗಾಗಿ ಇವತ್ತು ಮಧ್ಯಾಹ್ನದೊಳಗಡೆ ಅಧಿಕಾರಿಗಳ ಜೊತೆ ಅಂತಿಮ ಹಂತದ ಸಭೆಯನ್ನ ನಡೆಸಿ ತದನಂತರ ಏನ್ ಮಾಡಬೇಕು ಆ
ವಿದ್ಯಾರ್ಥಿಗಳಿಗೆ ಅಂದ್ರೆ ಅದರಲ್ಲೂ ಕೂಡ ಹೊರರಾಜ್ಯದ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತದೆ ಅನ್ನುವಂತದ್ದು ಇಲಾಖೆಯ ಹಿರಿಯ ಅಧಿಕಾರಿ ಒಬ್ಬರು ಹೇಳಿದ್ರು. ಯಾಕೆಂದ್ರೆ ನಮ್ಮ ರಾಜ್ಯದ ಒಳಗಡೆ ಇರತಕ್ಕಂತ ವಿದ್ಯಾರ್ಥಿಗಳು ಆಯಾ ಜಿಲ್ಲೆಯಲ್ಲಿ ಅವರಿಗೆ ಆ ಪರೀಕ್ಷಾ ಕೇಂದ್ರಗಳಲ್ಲಿ ನಾವು ವ್ಯವಸ್ಥೆನ ಮಾಡ್ಕೊಡ್ತೀವಿ. ಆದ್ರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ನಮ್ಮ ರಾಜ್ಯಕ್ಕೆ ಯಾವ ರೀತಿ ಬರಬೇಕು, ಅವರಿಗೆ ಯಾವ ರೀತಿ ಪರೀಕ್ಷೆನ ಮಾಡಬೇಕು ಅನ್ನುವಂತದ್ದು ಈಗ ದೊಡ್ಡ ತಲೆನೋವಾಗಿರತಕ್ಕಂತದ್ದು. ಹಾಗಾಗಿ ಇವತ್ತು ಮಧ್ಯಾಹ್ನ ಪ್ರಕಟಗೊಳ್ಳಲಿರುವ ಪರೀಕ್ಷಾ ದಿನಾಂಕದ ಜೊತೆಗೆ ಇವರಿಗೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಪರೀಕ್ಷೆಯನ್ನ ಬರೆಯೋದಕ್ಕೆ ಅವಕಾಶ ಮಾಡ್ಕೊಡ್ತಾರೆ ಅನ್ನುವಂತದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಜಯಪ್ರಕಾಶ್, ಓಕೆ, ಈಗ 4.0 ಲಾಕ್ಡೌನ್ ಶುರುವಾಗುತ್ತೆ. ಹಲವಾರು ದಿನಗಳಿಂದ ನೀವು ಅದನ್ನು ಕವರ್ ಮಾಡ್ತಾ ಇದ್ದೀರಿ, ಇವತ್ತು ಏನಾದರೂ ಡಿಫ್ರೆಂಟ್ ಕಾಣ್ತಾ ಇದೆಯಾ ಹೊರಗಡೆ, ಅಥವಾ ಸೇಮ್ ಅದೇ ರೀತಿ ಇದೆಯಾ? ಜಯಪ್ರಕಾಶ್, ಇವತ್ತು ಎಂದಿನಂತೆ ಆಟೋ ಸಂಚಾರ ಮತ್ತೆ ಬಸ್ಗಳು ಎಲ್ಲ ಅಂದ್ರೆ ಎಸೆನ್ಶಿಯಲ್ ವರ್ಕ್ ಗಳಿಗೆ ಸಂಬಂಧ ಆಸ್ ಯೂಶುವಲ್ ಇದೆಯಾ? ಸ್ವಲ್ಪ ಜಾಸ್ತಿ ಆಗಿದೆಯಾ, ಕಡಿಮೆ ಆಗಿದೆಯಾ, ಹೆಂಗೆ? ಎಂದಿಗಿಂತ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ. ಯಾಕಂತಂದ್ರೆ ವಾರದ ಮೊದಲ ದಿನ ಆಗಿರೋದ್ರಿಂದ, ಇವತ್ತು ಸೋಮವಾರ ಆಗಿರೋದ್ರಿಂದ ಕಚೇರಿಗಳಿಗೆ ತೆರಳತಕ್ಕಂತ ಜನರು ಮತ್ತೆ ಬೇರೆ ಬೇರೆ ಊರುಗಳಿಂದ ಬರ್ತಕ್ಕಂಥ ಜನರು ಕೂಡ ಸಂಖ್ಯೆಯಲ್ಲಿ ಜಾಸ್ತಿ ಆಗಿದೆ. ರೈಟ್ 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 ರೈಟ್, ಥ್ಯಾಂಕ್ ಯು ರಂದೀಶ್.